ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಕ್ಲಿನ್ಸ್ ನಾನು ನಿಮ್ಮ ಎಲ್ಲರ ಪ್ರೀತಿ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಇದ್ದೀನಿ ಸೊ ಇವತ್ತು ನಾನು ಒಂದು ಸ್ಯಾರಿ ಎಲಿಗಂಟ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಹೇಗೋ ಆಫೀಸ್ಗೆ ಸ್ಯಾರಿ ಕೂಡ ಹಾಕೊಂಡು ಹೋಗ್ತಾ ಇದೆ ಸೊ ಕ್ವಿಕ್ಕಾಗಿ ಯಾಕೆ ನನ್ನ ಮೇಕಪ್ ರೋಟೀನ್ ತೋರಿಸ್ಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಶವರ್ ತೊಗೊಂಡು ಅದಾದ ಮೇಲೆ ನೀಟಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಇವಾಗ ನಾನು ನನ್ನ ಮೇಕಪ್ ಅಥವಾ ಫೇಸ್ ಕೇರ್ಗೆ ಬರ್ತಾ ಇದೀನಿ ಸೊ ಟು ಸ್ಟಾರ್ಟ್ ಆಫ್ ವಿತ್ ನಾನು ಫಸ್ಟ್ ನನ್ನ ಮಾಯಿಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಮಾಯ್ಚರೈಸರ್ ಸಿಕ್ಕಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯೂಶಲಿ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ದೀವಿ ಅಂತಂದರೆ ಮುಖ ತುಂಬ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಾಯಶ್ಚುರೈಝರ್ ಹಚ್ಚಿದ ತಕ್ಷಣ ಒಂದು ರೀತಿ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ಕಂಪ್ಲೀಟ್ ಫೇಸ್ ಒಂದು ರೀತಿ ಸಾಫ್ಟ್ ಕೂಡ ಅಂತ ಅನಿಸುತ್ತೆ ಸೊ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಹೈರೋಲಾನಿಕ್ ಆ್ಯಸಿಡ್ ಅದ್ರ ಜೊತೆಗೆ ಜೆಲ್ ಬೇಸ್ಡ್ ಮಾಯ್ಚುರೈಸರ್ ಏನಿದೆ ಅದನ್ನೇ ನಾನು ರೆಗ್ಯುಲರಾಗಿ ಬಳಸ್ತಾ ಇದ್ದೀನಿ ಆಲ್ಮೋಸ್ಟ್ ಖಾಲಿಯಾಗಿಬಿಟ್ಟಿದೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರುವಂಥ ಮಾಯ್ಚುರೈಸರ್ ಕೂಡ ಬಳಸ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದು ಕೂಡ ನೀವು ಬಳಸ್ಬೋದು ಸೊ ಈ ಎರಡು ಪ್ರಾಡಕ್ಟ್ ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ ಕ್ರೀಮ್ ಏನಿದೆ ಇದನ್ನು ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಆಗುತ್ತೆ ನನ್ನ ಫೇಸ್ ಮೇಲೆ ಅಂತ ಬಿಕಾಸ್ ಕೆಲವು ಪ್ರಾಡಕ್ಟು ನಮ್ಗೆ ಹೇಗೆ ಒಳ್ಳೆಯದು ರಿಸಲ್ಟ್ಸ್ ಕೊಡುತ್ತೋ ಕೆಲವು ಪ್ರಾಡಕ್ಟ್ಸ್ ನಮ್ಮ ಸ್ಕಿನ್ಗೆ ಕೂಡ ವರ್ಕ್ ಆಗೋದಿಲ್ಲ ಸೊ ನೋಡಬೇಕು ಇದು ಚೆನ್ನಾಗಿ ವರ್ಕ್ ಆಯಿತು ನನ್ನ ಸ್ಕಿನ್ಗೆ ಅಂದರೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಇಫ್ ನಾಟ್ ಡ್ರಾಪ್ ಮಾಡ್ತೀನಿ ಸೊ ಚೆನ್ನಾಗಿ ಕಂಪ್ಲೀಟ್ ಸೆಟ್ ಆದಮೇಲೆ ನಾನು ನೆಕ್ಸ್ಟ್ ನನ್ನ ಸನ್ಸ್ಕ್ರೀನ್ನ ಬಳಸ್ತೀನಿ ಸೊ ಇದು ಕೂಡ ಆಲ್ಮೋಸ್ಟ್ ಖಾಲಿ ಆಗ್ತದೆ ಮತ್ತೆ ಇದನ್ನು ಬುಕ್ ಮಾಡಬೇಕು ಆ್ಯಕ್ಚುಲಿ ಈ ಒಂದು ಸನ್ಸ್ಕ್ರೀನ್ ನನಗೆ ಸಿಕ್ಕ ಇಷ್ಟ ಆಗ್ತದೆ ಇದು ಬಿಟ್ಟು ನಾನು ನ್ಯೂಟ್ರಿಜನ್ ಕೂಡ ಬಳಸಿದ್ದೆ ನನ್ನ ಹಿಂದಿನ ಮೇಕಪ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಆ್ಯಂಡ್ ಅದಾದಮೇಲೆ ಇನ್ನೂ ಒಂದು ತೊಗೊಂಡು ಬಂದೆ ಬಟ್ ಅದು ನನ್ನ ಸ್ಕಿನ್ ಟೋನನ್ನು ಕಮ್ಮಿ ಮಾಡ್ತದೆ ಇನ್ಫ್ಯಾಕ್ಟ್ ಡಾರ್ಕ್ ಆಗಿ ಕಾಣಿಸ್ತಾ ಇದ್ದೀನಿ ನಾನು ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ ಆಲ್ಮೋಸ್ಟ್ ಟು ಟು ತ್ರೀ ಟೈಮ್ಸ್ ಅಪ್ಲೈ ಮಾಡಿದೆ ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇದೆ ನನ್ನ ಸ್ಕಿನ್ ಸೊ ಹಾಗಾಗಿ ಎಸ್ ಮತ್ತೆ ಬ್ಯಾಕ್ ಟು ಮೈ ಓಲ್ಡ್ ತಿಂಗ್ ಸೊ ಇದು ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಸೊ ಆದಷ್ಟು ಒಂಚೂರು ಫ್ಯಾನ್ ಇತ್ತು ಅಂತಂದರೆ ಹೋಗಿಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡು ಫ್ಯಾನ್ ಕೆಳಗಡೆ ಹೋಗಿಬಿಟ್ಟು ಬಂದರೆ ನೀಟಾಗಿ ಫೇಸ್ಗೆ ಸೆಟ್ ಆಗುತ್ತೆ ಅದಾದಮೇಲೆ ಇಲ್ಲಿ ನಾನು ಫೌಂಡೇಶನ್ನ ಬಳಸ್ತಾ ಇದ್ದೀನಿ ಸೊ ಬ ಫೌಂಡೇಶನ್ನ ನಾನು ನೀಟಾಗಿ ನನ್ನ ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ ಇನ್ಫ್ಯಾಕ್ಟ್ ನಾವು ಅದಾದ ಮೇಲೆ ಸನ್ಸ್ಕ್ರೀನ್ ಬಳಸಿರೋದ್ರಿಂದ ಇದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಇದಕ್ಕೂ ಮುಂಚೆ ನಿಮಗೆ ಬೇಕು ಅಂತಂದರೆ ಒಂದು ಪ್ರೈಮರ್ ಕೂಡ ಆ್ಯಡ್ ಆನ್ ಮಾಡ್ಕೋಬೋದು பிரைமர் ஹாக்கி மெயின் ಏನು ಅಂತಂದರೆ ಸ್ಮೂತಾಗಿ ಗ್ಲೈಡ್ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ನಂದು ಆಯ್ಲಿ ಸ್ಕಿನ್ ಇದೆ ಆ್ಯಂಡ್ ಇವನ್ ಸನ್ಸ್ಕ್ರೀನ್ ಕೂಡ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಆ್ಯಂಡ್ ಆಯ್ಲಿ ಟೆಕ್ಸ್ಚರ್ ಇರೋದ್ರಿಂದ ನನ್ನ ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ತುಂಬ ಕಂಪ್ಲೀಟ್ ಕವರೇಜ್ ಅಂತ ಏನು ಕೊಡ್ತಾ ಇಲ್ಲ ಬಿಕಾಸ್ ಇದ್ದು ಎವ್ರಿ ಡೇ ಮೇಕಪ್ ಆಗಿರೋದ್ರಿಂದ ಐ ಥಿಂಕ್ ಅಷ್ಟೊಂದು ಅವಶ್ಯಕತೆ ಇಲ್ಲ ತುಂಬ ಆಗಿ ಮಾಡ್ಕೋಬೋದು ಅದಾದಮೇಲೆ ನಾನು ಐಬ್ರೋ ಫಿಲ್ಲಿಂಗ್ಸ್ನ ಮಾಡ್ತೀನಿ ಸೊ ಆದಷ್ಟು ವೆರಿ ಮೈಲ್ಡ್ ಆ್ಯಂಡ್ ನ್ಯಾಚುರಲ್ ಲುಕ್ ಆಗೇ ತುಂಬ ಚ ಚೆನ್ನಾಗಿ ಕಾಣಿಸುತ್ತೆ ಎಲಿಗೆಂಟ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಸ್ಯಾರಿಗಳಿಗೆ ಈ ರೀತಿ ಕಾಟನ್ ಬೇಸ್ ಸ್ಯಾರಿ ಉಡ್ತಾ ಇದ್ದೀವಿ ಅಂದರೆ ಆದಷ್ಟು ಮಿನಿಮಲ್ ಮೇಕಪ್ ಇಸ್ ಮೋರ್ ದನ್ ಸಫಿಷಿಯೆಂಟ್ ಅಂತ ಅನಿಸುತ್ತೆ ಆ್ಯಂಡ್ ಎಸ್ ಆ್ಯಸ್ ಯೂಶಯಲ್ ರೆಗ್ಯುಲರ್ ಆಗಿ ನಾನು ಒಂದು ನೂಟ್ ಶೇಡ್ ಜೊತೆಗೆ ಒಂದು ಡಾರ್ಕ್ ಶೇಡ್ನ ಮಿಕ್ಸ್ ಮಾಡಿ ನನ್ನ ಲಿಪ್ಸ್ಟಿಕ್ನ ಮಾಡ್ತೀನಿ ಸೊ ತುಂಬ ಜನ ಇದ್ರದ್ದು ಪ್ರಾಡಕ್ಟ್ ಲಿಂಕ್ ಹೇಳ್ತಾ ಇದ್ವಿ ಸೊ ಈ ಒಂದು ನೋಟ್ ಶೇಡ್ ಬಂದುಬಿಟ್ಟು ನೋಟ್ ಜೀರೋ ಒನ್ ಅಂತ ಹೇಳಿ ಇದು ಜೂಡಿಯೋನಲ್ಲಿ ತೊಗೊಂಡಿದ್ದಂಥದ್ದು ಪ್ಯಾಕ್ ತ್ರೀ ಬರುತ್ತೆ ಅದರಲ್ಲಿ ಇದೊಂದು ಲಿಪ್ ಕಲರ್ ಬರುತ್ತೆ ಅದರಲ್ಲಿ ಅಂಡ್ ಅದರ ಜೊತೆಗೆ ನಾನು ಒಂದು ಡಾರ್ಕ್ ಶೇಡ್ ಲಿಪ್ ಲಿಕ್ವಿಡ್ನ ಬಳಸ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಒಂದು ಮ್ಯಾಟ್ ಲಿಪ್ಸ್ಟಿಕ್ ಆ್ಯಕ್ಚುಲಿ ನನಗೆ ಇದನ್ನು ಆನ್ಲೈನಲ್ಲಿ ಬೈ ಮಾಡಿದ್ದಲ್ಲ ಅನ್ಕೋತೀನಿ ಆಫ್ಲೈನಲ್ಲಿ ಬೈ ಮಾಡಿದ್ದು ಸೊ ಇದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಬ್ರೌನ್ ಶೇಡ್ಸ್ ಯೂಶ್ವಲಿ ನಾನು ಟ್ಯಾನ್ ಕಲರ್ ಮೇಕಪ್ ಅಥವಾ ಟ್ಯಾನ್ ಮೇಕಪ್ ಮಾಡಬೇಕು ಅಂತ ಅಂದಾಗ ನಾನು ಬರೀ ಇದನ್ನೇ ಬಳಸ್ತೀನಿ ಬೇರೆ ಇನ್ಯಾವ ಶೇಡ್ ಜೊತೆ ಮಿಕ್ಸ್ ಮಾಡೋಲ್ಲ ತುಂಬ ಚೆನ್ನಾಗಿ ಒಂದು ಔಟ್ಲೈನಿಂಗ್ ಫಿನಿಶಿಂಗ್ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿ ಕ್ರಯಾನ್ಸ್ ಬಳಸಿದರೆ ಈ ರೀತಿ ಫಿನಿಶಿಂಗ್ ಕೊಡೋ ಿಲ್ಲ ನನ್ನ ಲಿಪ್ಸ್ನ ಅಷ್ಟು ನೀಟಾಗಿ ಡಿಫೈನ್ ಮಾಡಲ್ಲ ಸೊ ಹಾಗಾಗಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನೇ ಬಳಸ್ತೀನಿ ಆ್ಯಂಡ್ ಎಸ್ ಆಲ್ಮೋಸ್ಟ್ ನನ್ನ ಮೇಕಪ್ ಮುಗ್ದಿದೆ ಜಸ್ಟ್ ಒಂದು ಬೊಟ್ಟೆಟ್ರೆ ಆಯಿತು ಯೂಶ್ವಲಿ ನಾನು ಕಾಜಲ್ ಮಸ್ಕಾರ ಇದನ್ನು ಸ್ಕಿಪ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವಾಗ ತುಂಬ ಟೆಂಪ್ರೇಚರ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಬಟ್ ಆದರೆ ತುಂಬಾ ಹ್ಯೂಮಿಡ್ ಇದೆ ಅಂದರೆ ತುಂಬ ಶೆಕೆ ಆಗುವಂಥದ್ದು ತುಂಬ ಸುಸ್ತು ಫೀಲ್ ಆಗುವಂಥದ್ದು ಅದೆಲ್ಲ ಆಗ್ತದೆ ಸೊ ಹಾಗಾಗಿ ಕಾಜಲ್ನ ಸ್ಕಿಪ್ ಮಾಡ್ತೀನಿ ನಾನು ಸೊ ಆಲ್ಮೋಸ್ಟ್ ನನ್ನ ಫೇಸ್ ಮೇಕಪ್ ಮುಗ್ದಿದೆ ಆ್ಯಂಡ್ ಸಾರಿಗೆ ಅಂತಂದರೆ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬೇಕೇ ಬೇಕು ಸೊ ಹಾಗಾಗಿ ಬ್ಯಾಂಗಲ್ಸ್ನ ಆ್ಯಡ್ ಆನ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಈ ಒಂದು ಸ್ಯಾರಿಗೆ ಆ್ಯಕ್ಸಸರೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನನಗೆ ಸ್ಯಾರಿ ಮ್ಯಾನೇಜ್ ಮಾಡುವಂಥದ್ದು ಸ್ವಲ್ಪ ಕಷ್ಟನೇ ಬಟ್ ಥ್ರೂ ಔಟ್ ದ ಡೇ ಇದನ್ನು ಮ್ಯಾನೇಜ್ ಮಾಡಬೇಕು ಸೊ ಹಾಗಾಗಿ ಸ್ವಲ್ಪ ಕಾಟನ್ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಎಸ್ ಇದಕ್ಕೆ ಎನ್ಹಾನ್ಸ್ ಮಾಡುವಂಥ ಒಂದು ವೈಟ್ ಪರ್ಲ್ ಜೊತೆಗೆ ವೈಟ್ ಸ್ಟೋನ್ಸ್ದು ಕಿವಿ ಓಲೆನ ಸೆಟ್ ಮಾಡಿಕೊಂಡೆ ತುಂಬ ಕ್ಯೂಟಾಗಿ ಇತ್ತು ಚೆನ್ನಾಗಿ ಇತ್ತು ಸ್ಯಾರಿಗೆ ಒಂದು ರೀತಿ ಎಲಿಗೇಂಟ್ ಲುಕ್ ಕೊಡುತ್ತೆ ಜ್ಯುವೆಲ್ಲರೀಸ್ ಯಾವಾಗಲೂ ಆ್ಯಡ್ ಮಾಡಬೇಕಾದಾಗ ಪ್ರತಿ ಸತಿಗೂ ಅಷ್ಟೇ ಸ್ಯಾರಿ ಜೊತೆಗೆ ಪ್ರತಿಯೊಂದು ಸ್ಯಾರಿಗೂ ಅದರದೇ ಆದಂಥ ಜ್ಯುವೆಲ್ಲರೀಸ್ ಮ್ಯಾಚ್ ಮಾಡ್ಕೊಂಡಾಗ ನಮ್ಮ ಲುಕ್ಕೇ ಡಿಫ್ರೆಂಟ್ ಆಗುತ್ತೆ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟೇ ಆಯಿತು ನನ್ನ ವೆರಿ ವೆರಿ ಸಿಂಪಲ್ ಮೇಕಪ್ ಲುಕ್ ಆ್ಯಂಡ್ ಇದು ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು ಯಾವುದೇ ರೀತಿ ಕೇಕಿ ಫೀಲ್ ಆಗೋದಿಲ್ಲ ಯಾಕೆ ಅಂದರೆ ಇದರಲ್ಲಿ ನಾವು ಯಾವುದೇ ರೀತಿ ಜಾಸ್ತಿ ಫೌಂಡೇಶನ್ ಆಗಲಿ ಬಳಸಿಲ್ಲ ವೆರಿ ಮಿನಿಮಲ್ ಫೌಂಡೇಶನ್ ಬಳಸಿರೋದ್ರಿಂದ ಯಾವುದೇ ರೀತಿ ಮೇಕಪ್ ಹೋಗುತ್ತೆ ಅನ್ನೋ ಥರ ಏನೂ ಇರೋದಿಲ್ಲ ಜಸ್ಟ್ ಒನ್ ಕ್ಲಾಚಸ್ಸಿಂದ ನನ್ನ ಹೇರ್ನ ಸೆಕ್ಯೂರ್ ಮಾಡಿದ್ದೀನಿ ಆ್ಯಂಡ್ ಫೈನಲಿ ದಿಸ್ ಇಸ್ ಹೌ ಇಟ್ ಲುಕ್ಸ್ ಸೊ इट्स गेटिंग लेट नेक्स्ट नानून आफीस रेडिया सो यस वाचिस दिस इज मई फेवरेट वाच करेंट ಹಸ್ಬೆಂಡ್ ಗಿಫ್ಟ್ ಮಾಡಿದಂಥದ್ದು ಸಿಕ್ಕಾಬಟ್ಟೆ ಇಷ್ಟ ಆಗ್ತದೆ ಆ್ಯಂಡ್ ಇನ್ಫ್ಯಾಕ್ಟ್ ಇದು ಎಲ್ಲ ಅಟೈಯರ್ ಜೊತೆಗೂ ಇದು ಮ್ಯಾಚ್ ಆಗುತ್ತೆ ಬೀದ್ ಸಾರಿ ಆಗಿರ್ಬೋದು ಜೀನ್ಸ್ ಆಗಿರ್ಬೋದು ಅಥವಾ ಸಲ್ವಾರ್ಸ್ ಆಗಿರ್ಬೋದು ಜಸ್ಟ್ ಕುರ್ತಾಸ್ ಆಗಿರ್ಬೋದು ಪ್ರತಿಯೊಂದ್ರ ಜೊತೆನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಇದು ನನ್ನ ಕ್ಲಿಪ್ ಜೊತೆನೂ ಮ್ಯಾಚ್ ಮಾಡ್ತಾ ಇದೆ ಸೊ ಆಲ್ ದ ಆಕ್ಸಸರೀಸ್ ಆ್ಯಟ್ ಒನ್ಸ್ ಇಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಎಸ್ ಫೈನಲಿ ಈ ರೀತಿ ರೆಡಿಯಾಗಿದೆ ಸೊ ಆದಷ್ಟು ಸಿಂಪಲ್ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕಾಟನ್ ಸ್ಯಾರೀಸ್ ಇರ್ಬೋದು ಆಫೀಸ್ ಗೋಯಿಂಗ್ ಇರ್ಬೋದು ಲಾಚರರ್ಸ್ ಆಗಿರ್ಬೋದು ಅಥವಾ ಆಫೀಸಲ್ಲಿ ವರ್ಕ್ ಮಾಡ್ತೀವಿ ಅನ್ನೋರು ಈ ರೀತಿ ಸಿಂಪಲ್ ಮೇಕಪ್ ತುಂಬಾ ಎಲಿಗೆಂಟ್ ಆ್ಯಂಡ್ ಕ್ಯೂಟಾಗಿ ಕಾಣಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇದೆ ಈ ಒಂದು ಲುಕ್ ಅಂತ ಆ್ಯಂಡ್ ಇದ್ರ ಜೊತೆಗೆ ಯಾಕೋ ಒಂದು ಸ್ವಲ್ಪ ಕತ್ತು ತುಂಬ ಪ್ಲೇನ್ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಇನ್ಫ್ಯಾಕ್ಟ್ ಲೈಟ್ ಕಲರ್ ಸ್ಯಾರಿ ಇರೋದರಿಂದ ಒಂದು ಕರಿಮಣಿ ಸರ ಹಾಕಿದ್ರೆ ಇದಕ್ಕೆ ಎಲಿಗನ್ಸ್ ಇನ್ನೂ ಹೆಚ್ಚಾಗುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಒಂದು ಪ್ರತಿಯಾಗಿ ಇರೋವಂಥ ಕರಿಮಣಿ ಸರ ಕೂಡ ಇದಕ್ಕೆ ಆ್ಯಡ್ ಆನ್ ಮಾಡಿಕೊಂಡೆ ಬಿಕಾಸ್ ಕೈನಲ್ಲೂ ಕೂಡ ಒಂಚೂರು ಕರಿಮಣಿ ಇರೋದರಿಂದ ಕತ್ತಗೂ ಕೂಡ ಕರಿಮಣಿ ಹಾಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಸೊ ಆ್ಯಸ್ ಇನ್ ವೆನ್ ಹಾಗೆ ನೋಡ್ತಾ ಏನು ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನೋ ಸೊ ಅದನ್ನು ಆ್ಯಡ್ ಡೌನ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ಈ ಒಂದು ಮೇಕಪ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಸ್ ಇನ್ನಷ್ಟು ವಿಡಿಯೋಸ್ ಬರ್ತಾನೆ ಹೋಗುತ್ತೆ ಇನ್ನಷ್ಟು ಹೆಚ್ಚು ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ಸಾರಿ ಮೇಕಪ್ ಮೇಕಪ್ಲಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಐ ಡೆಫಿನೆಟ್ಲಿ ಲೈಕ್ ದಟ್ ಎವ್ರಿ ಡೇ ಗ್ಲೋ ಆನ್ ಮೈ ಫೇಸ್ ಆ್ಯಂಡ್ ಇದು ಬರೀ ಮೇಕಪ್ಪಿಂದ ಅಂತಲೇ ಅಲ್ಲ ಬಟ್ ರೆಗ್ಯುಲರ್ ಒಂದು ಫುಡ್ ಹ್ಯಾಬಿಟ್ ಚೇಂಜ್ ಮಾಡೋದ್ರಿಂದನೂ ಒಂದು ಹೆಲ್ದಿ ಡಯಟ್ ಖಂಡಿತವಾಗ್ಲೂ ಬೇಕಾಗತ್ತೆ ಸೊ ಎಸ್ ಇದಾಗಿತ್ತು ಇವತ್ತಿನ ಮೇಕಪ್ ಲುಕ್ ಆ್ಯಂಡ್ ಅ ಮೇಕಪ್ ವಿಡಿಯೋ ಫಾರ್ ಎ ಸ್ಯಾರಿ ಎಲಿಗಂಟ್ ಲುಕ್ ಐ ಹೋಪ್ ಈ ಒಂದು ಲುಕ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬಾಯ್